ಸಿ ಐದು ಈ ಹಾಗೂ ಎ ಬಳಸಿ ಗುಂಪು ಕಲಿಕೆ ಹೇಗೆ ಮಾಡೋದಂತ ನೋಡೋಣ ಮೊದಲನೇದಾಗಿ ತರಗತಿಯಲ್ಲಿ ಗುಂಪುಗಳನ್ನು ಮಾಡಬೇಕು ಒಂದು ತರಗತಿಯಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಮಕ್ಕಳಿದ್ರೆ ಒಂದು ಐದರಿಂದ ಆರು ಗುಂಪು ಮಾಡಿದರೆ ಒಳ್ಳೆಯದಿರುತ್ತೆ ಈ ಗುಂಪು ನಿರ್ವಹಣೆ ಮಾಡಲಿಕ್ಕೆ ಸುಲಭ ಆಗುತ್ತೆ ಒಂದು ಗುಂಪಲ್ಲಿ ಎಷ್ಟು ಮಕ್ಕಳಿರಬೇಕು ಐದರಿಂದ ಆರು ಮಕ್ಕಳಿದ್ರೆ ನಿರ್ವಹಣೆ ಮಾಡಲಿಕ್ಕೆ ಸುಲಭ ಇವಾಗ ಗುಂಪುಗಳನ್ನು ಹೇಗೆ ರಚನೆ ಮಾಡೋದು ಒಂದು ಗುಂಪಲ್ಲಿ ಹುಡುಗಿಯರು ಇರಬೇಕು ಹುಡುಗರು ಇರಬೇಕು ಮತ್ತು ಅವರ ಕಲಿಕಾ ಮಟ್ಟಗಳು ಬೇರೆ ಬೇರೆ ಆಗಿರಬೇಕು ಸೊ ಬಿಲೋ ಆ್ಯವ್ರೇಜ್ ಮಕ್ಕಳು ಇರಬೇಕು ಆ್ಯವ್ರೇಜ್ ಮಕ್ಕಳು ಇರಬೇಕು ಅಬೌವ್ ಆ್ಯಾವ್ರೇಜ್ ಮಕ್ಕಳು ಇರಬೇಕು ಆವಾಗ ಸಹಪಾಠಿಗಳಿಂದ ಕಲಿಕೆ ಆಗೋದು ಸಾಧ್ಯತೆ ಜಾಸ್ತಿ ಆಗುತ್ತೆ ಮತ್ತು ಗುಂಪುಗಳಲ್ಲಿ ನಾವು ಯಾವಾಗಲೂ ಶುರು ಮಾಡುವಾಗ ಈ ಮಕ್ಕಳನ್ನು ಗುಂಪುಗಳಲ್ಲಿ ಹಂಚಿದ ಮೇಲೆ ಪ್ರತಿಯೊಂದು ಗುಂಪಿಗೆ ಒಂದು ಹೆಸರು ಕೊಡಬೇಕು ಅದರಿಂದಾಗಿ ಅವರಿಗೆ ಆ ಗುಂಪನ್ನು ರೆಕಗ್ನೈಸ್ ಮಾಡಲಿಕ್ಕೆ ಸುಲಭ ಆಗುತ್ತೆ ಮತ್ತು ನಾವೇನು ಮಾಡ್ತೀವಪ್ಪ ಅಂದರೆ ಒಂದು ಗ್ರೂಪ್ ಚಾರ್ಟ್ ಅಂತ ಮಾಡ್ತೀವಿ ಗ್ರೂಪ್ ಚಾರ್ಟಲ್ಲಿ ಏನು ಮಾಡ್ತೀವಂದರೆ ಆ ಗುಂಪಿದ ಹೆಸರು ಬರೆದು ಆ ಗುಂಪಿದ ಸದಸ್ಯರ ಬಗ್ಗೆ ಬರೆದು ಅವರದ್ದು ಸ್ಕೋರಿಂಗ್ ಅವರು ಒಂದೊಂದು ಗುಂಪಿಗೆ ಏನು ಸಿಕ್ಕಿದೆ ಏನು ಅಂಕಗಳು ಸಿಕ್ಕಿದೆ ಇದನ್ನು ನಾವು ರೆಕಾರ್ಡ್ ಮಾಡ್ತೀವಿ ಇದರಿಂದಾಗಿ ಮಕ್ಕಳಿಗೆ ಮೋಟಿವೇಟ್ ಮಾಡಲಿಕ್ಕೆ ಸುಲಭ ಆಗುತ್ತೆ ಇವಾಗ ಇದರಲ್ಲಿ ನಾವು ಏನು ಮಾಡ್ತೀವಂದರೆ ಒಂದು ಗುಂಪಲ್ಲಿ ಐದು ಮಕ್ಕಳಿದ್ರೆ ಅವರಿಗೆ ಒಂದು ಕೋಡ್ ಕೊಡ್ತೀವಿ ಅಂದರೆ ಒಂದೊಂದು ಮಗುವಿಗೆ ಒಂದು ಕೋಡು ಎ ಬಿ ಸಿ ಡಿ ಆಗಿರಬಹುದು ಅಥವಾ ಆಯಿ ಆಗಿರಬಹುದು ಅಥವಾ ಖ ಗ ಆಗಿರಬಹುದು ನಾವು ಇಂಥ ಕೋಡ್ ಕೊಟ್ಕೊಳ್ಳೆ ಪ್ರತಿ ಗುಂಪಲ್ಲಿ ಒಂದು ಕ ಇರ್ತ ಇರ್ತಾನೆ ಒಂದು ಗ ಇರ್ತಾನೆ ಆವಾಗ ನಮಗೆ ಎಲ್ಲ ಮಕ್ಕಳಿಗೆ ಒಂದು ಕಲಿಕೆ ಅವಕಾಶ ಕೊಡಲಿಕ್ಕೆ ಸುಲಭ ಆಗುತ್ತೆ ಅಂದರೆ ಸುಗಮಕಾರರಿಗೆ ಎಲ್ಲ ಗುಂಪಿನ ಕ ಎದ್ದು ನಿಲ್ಲಿ ಅಂದರೆ ಎಲ್ಲ ಗುಂಪಿನ ಕ ಎದ್ದು ನಿಲ್ತಾರೆ ಪ್ರತಿಯೊಂದು ಮಗುವಿಗೆ ಅವರ ಹೆಸರಿಂದ ಕರೆಯೋ ಅವಶ್ಯಕತೆ ಇರೋದಿಲ್ಲ ಸೊ ಈ ಗುಂಪು ಕಲಿಕೆಯಲ್ಲಿ ನಾವು ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಈ ಮಲ್ಟಿಗ್ರೇಡ್ ಈ ಸಿಚುವೇಷನು ಬರುತ್ತೆ ಅಂದರೆ ಬಹುವರ್ಗ ಬೇರೆ ಬೇರೆ ವರ್ಗಗಳಿಂದ ಬರುವ ಮಕ್ಕಳು ಇರ್ತಾರೆ ಕೆಲವೊಮ್ಮೆ ಮಲ್ಟಿ ಲೆವೆಲ್ ಅಂದರೆ ಬಹು ಹಂತದ ಮಕ್ಕಳು ಇರ್ತಾರೆ ಸೊ ಈ ಎರಡನ್ನ ನಾವು ಇಟ್ಟು ಫೆಸಿಲಿಟೇಟ್ ಮಾಡಬೇಕಾಗತ್ತೆ ಪ್ರತಿಯೊಂದು ಗುಂಪಿಗೆ ಒಂದು ಹೆಸರನ್ನು ಕೊಡಬೇಕು ಪ್ರತಿಯೊಂದು ಗುಂಪಲ್ಲಿ ಒಂದು ನಾಯಕ ನಾಯಕಿ ಇರಬೇಕು ಮತ್ತು ಈ ನಾಯಕ ನಾಯಕರನ್ನು ಕಾಲಕಾಲವಾಗಿ ಬದಲಾಯಿಸ್ಬೋದು ಹೀಗೆ ಮಾಡುವಾಗ ಏನಾಗುತ್ತೆ ಅಂದರೆ ಪ್ರತಿಯೊಂದು ಮಗುವಿಗೆ ನಾಯಕತ್ವದ ಒಂದು ಅವಕಾಶ ಸಿಗತ್ತೆ ಇವಾಗ ಈ ಗುಂಪುಗಳನ್ನು ಹೇಗೆ ನಿರ್ವಹಣೆ ಮಾಡೋದು ಇವಾಗ ಮೊದಲನೇದಾಗಿ ಸುಗಮಕಾರರೇ ನಿರ್ವಹಣೆ ಮಾಡಬಹುದು ಒಂದೊಂದರೆ ಸದಸ್ಯರು ಮಾಡಬಹುದು ನಿರ್ವಹಣೆ ಮತ್ತು ಈ ನಾಯಕರು ನಿರ್ವಹಣೆ ಮಾಡ್ಬೋದು ಒಂದು ಗುಂಪು ಇನ್ನೊಂದು ಗುಂಪನ್ನು ನಿರ್ವಹಣೆ ಮಾಡಬಹುದು ಇದು ಬೇರೆ ಬೇರೆ ರೀತಿಯನ್ನು ಅಳವಡಿಸುವಾಗ ಏನಾಗುತ್ತೆ ಅಂದರೆ ಈ ಕಲಿಕೆಗೆ ಬೇರೆ ಬೇರೆ ಥರದ ಒಂದು ಅವಕಾಶಗಳು ಕಂಡುಬರುತ್ತೆ ಸೊ ಮಕ್ಕಳನ್ನು ಬೇರೆ ಬೇರೆ ರೀತಿಯಲ್ಲಿ ಕಲಿಕೆ ಮಾಡಲು ಸಾಧ್ಯ ಆಗುತ್ತೆ ಸೊ ಯಾವಾಗಲೂ ಒಂದೇ ರೀತಿ ನಿರ್ವಹಣೆ ಮಾಡಿದಾಗ ಮಕ್ಕಳಿಗೂ ಅದರಲ್ಲಿ ಒಂದು ಆಸಕ್ತಿ ಇರೋದಿಲ್ಲ ಇದರಿಂದ ನಾವೇನು ಮಾಡ್ತೀವಂದರೆ ಬೇರೆ ಬೇರೆ ರೀತಿ ನಾವು ಬಳಸಿರೋದ್ರಿಂದಾಗಿ ಮಕ್ಕಳಿಗೆ ಯಾವಾಗಲೂ ಕಲಿಕೆಯಲ್ಲಿ ಆಸಕ್ತಿ ಇರುತ್ತೆ ಇದು ಗುಂಪನ್ನು ನಿರ್ವಹಣೆ ಮಾಡೋ ಬೇರೆ ಬೇರೆ ವಿಧಾನಗಳು ಈ ಗುಂಪು ಕಲಿಕೆಯ ಪ್ರಯೋಜನಗಳು ಏನಂತ ನೋಡೋಣ ಇದರಲ್ಲಿ ಪ್ರತಿಯೊಂದು ಮಗುವಿಗೆ ಸ್ವಕಲಿಕೆ ಮಾಡಲಿಕ್ಕೂ ಅವಕಾಶ ಇದೆ ಸಹಪಾಠಿಗಳಿಂದಲೂ ಕಲಿಕೆ ಮಾಡಲಿಕ್ಕೆ ಅವಕಾಶ ಇದೆ ಇಲ್ಲಿ ನಾಯಕತ್ವದ್ದು ಅವಕಾಶ ಪ್ರತಿಯೊಂದು ಮಗುವಿಗೆ ಸಿಗತ್ತೆ ಹಾಗೂ ಇದರಲ್ಲಿ ಮಕ್ಕಳ ಧ್ಯಾನ ಬೇರೆ ಕಡೆ ಹೋಗುವ ಸಾಧ್ಯತೆ ಇಲ್ಲ ಯಾಕೆಂದರೆ ಯಾವಾಗ ಸುಗಮಕಾರರು ಅವರ ಹೆಸರನ್ನು ಕರೀತಾರೆ ಯಾವಾಗ ಅವರು ಉತ್ತರವನ್ನು ಕೊಡಬೇಕು ಇದು ಅವ್ರಿಗೆ ಗೊತ್ತಿರೋದಿಲ್ಲ ಅದರಂಗೆ ಯಾವಾಗಲೂ ಅವರು ಅದರಲ್ಲಿ ಅಟೆಂಟಿವ್ ಆಗಿ ಇರಬೇಕಾಗತ್ತೆ ಸೊ ಇದರಿಂದಾಗಿ ಗುಂಪು ಕಲಿಕೆಯಲ್ಲಿ ಒಂದು ಆಟದ್ದು ಒಂದು ಸ್ಪಿರಿಟ್ ಬಂದುಬಿಡತ್ತೆ ಸೊ ಮಕ್ಕಳು ಆಟ ಹೇಗೆ ಆಡ್ತಾರೋ ಗುಂಪಲ್ಲಿ ಅವರ ಫ್ರೆಂಡ್ಸ್ ಜೊತೆಯಲ್ಲಿ ಸಹಪಾಠಿಗಳ ಜೊತೆಯಲ್ಲಿ ಹಾಗೆ ಕಲಿಕೆ ಆಗ್ತದೆ ಸೊ ಮಕ್ಕಳಿಗೂ ತುಂಬ ಖುಷಿ ಇರುತ್ತೆ ಮಕ್ಕಳಿಗೂ ಯಾವತ್ತೂ ಒಂದೇ ರೀತಿ ಕೂತ್ಕೊಂಡು ಒಂದೇ ಜಾಗದಲ್ಲಿ ಕೂತ್ಕೊಂಡು ಈ ಶಿಕ್ಷಕರು ಏನು ಹೇಳ್ತಾರೆ ಅದು ಕೇಳ್ಕೊಳ್ಬೇಕಂತ ಎನಿಸೋದಿಲ್ಲ ಅವರು ಸಹಪಾಠಿಗಳ ಜೊತೆಯಲ್ಲಿ ಮಾತಾಡಿ ಆ ಅವ್ರದ್ದು ಮನಸ್ಸಲ್ಲಿರೋ ವಿಚಾರಗಳನ್ನು ಒಬ್ರ ಹತ್ರ ಒಬ್ರು ಹಂಚಿಕೊಂಡು ಕಲಿಕೆ ಮಾಡಲು ಸಾಧ್ಯವಾಗುತ್ತೆ ಯಾವಾಗಲೂ ತರಗತಿಗಳಲ್ಲಿ ಏನಾಗುತ್ತೆ ಅಂದರೆ ಚುರುಕಾಗಿರೋ ಮಕ್ಕಳು ಅಥವಾ ತುಂಬ ಉತ್ಸಾಹ ಇರೋ ಮಕ್ಕಳು ಮೊದಲನೇ ಉತ್ತರ ಕೊಟ್ಟುಬಿಡ್ತಾರೆ ಮತ್ತು ಕೆಲವು ನಾಚಿಕೊಳ್ಳೋ ಮಕ್ಕಳಿಗೆ ಉತ್ತರ ಕೊಡಲಿಕ್ಕೆ ಒಂದು ಅವಕಾಶನೇ ಸಿಗೋದಿಲ್ಲ ಆದರೆ ಈ ಗುಂಪು ಕಲಿಕೆಯಲ್ಲಿ ಸುಗಮಕಾರರು ಕರೆದವರೇ ಎದ್ದು ನಿಂತು ಉತ್ತರ ಕೊಡಬೇಕಾಗಿರೋದ್ರಿಂದಾಗಿ ಪ್ರತಿಯೊಂದು ಮಗುವಿಗೆ ಉತ್ತರ ಕೊಡಕ್ಲಿಕ್ಕೆ ಒಂದು ಅವಕಾಶ ಸಿಗತ್ತೆ ಸೊ ಅದು ಒಂದು ತುಂಬ ಈ ಗುಂಪು ಕಲಿಕೆಯ ಒಂದು ಪ್ರಯೋಜನಕಾರಿಯಾಗಿರೋ ಒಂದು ಅಂಶ ಈ ಐದು ಈಗಳನ್ನು ಬಳಸಿ ಈ ಗುಂಪು ಕಲಿಕೆಯನ್ನು ಹೇಗೆ ಮಾಡೋದಂತ ತಿಳ್ಕೊಳ್ಳೋಣ ಮೊದಲನೇದಾಗಿ ಎಂಗೇಜ್ ಹಂತದಲ್ಲಿ ನಾವೇನು ಮಾಡ್ತೀವಂದರೆ ಮಕ್ಕಳಿಗೆ ಕತೆ ಇಲ್ಲಾಂದರೆ ಹಾಡುಗಳು ಇದನ್ನು ನಾವು ಒಂದು ವೃತ್ತಾಕಾರದಲ್ಲಿ ಮಕ್ಕಳಿಗೆ ಕೂತ್ಕೊಳ್ಸಿ ಸರ್ಕಲ್ ಟೈಮ್ ಅಂತ ನಾವು ಕರಿತೀವಿ ಚಟುವಟಿಕೆಗಳನ್ನು ಮಾಡಿಸ್ತೀವಿ ಇವಾಗ ಎಕ್ಸ್ಪ್ಲೋರ್ ಸ್ಟೇಜಲ್ಲಿ ನಾವೇನು ಮಾಡ್ತೀವಿ ಅಂದರೆ ಮಕ್ಕಳಿಗೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಡೆಮಾನ್ಸ್ಟ್ರೇಷನ್ ಮಾಡಬೇಕು ಮೊದಲನೇದಾಗಿ ಸುಗಮಕಾರರು ಇಡೀ ತರಗತಿಗೆ ಕಲಿಕೋಪಕರಣಗಳನ್ನು ಬಳಸಿ ಡೆಮಾನ್ಸ್ಟ್ರೇಷನ್ ಮಾಡ್ತಾರೆ ಸೊ ಈ ಗುಂಪಲ್ಲಿರುವ ಮಕ್ಕಳು ನೋಡ್ತಾರೆ ಮತ್ತು ಅವರು ಸುಗಮಕಾರರು ಯಾರಾದರೂ ಒಂದು ಮಗುವಿಗೆ ಗುಂಪಿಂದ ಬಂದು ಅವ್ರು ಮಾಡಿದ ಬಗ್ಗೆ ವಿವರಣೆ ಮಾಡಲಿಕ್ಕೆ ಹೇಳ್ತಾರೆ ಸೊ ಇದು ಎಕ್ಸ್ಪ್ಲೇನ್ ಸ್ಟೇಜ್ ಆಗುತ್ತೆ ಎರಡನೆಯ ಥರದ ಎಕ್ಸ್ಪ್ಲೋರ್ ಅಂದರೆ ಪ್ರತಿಯೊಂದು ಗುಂಪಿಂದ ಅದರ ನಾಯಕರು ಇಲ್ಲಾಂದರೆ ಯಾರಾದರೂ ಒಬ್ಬರು ಸದಸ್ಯರು ಅವರು ಮುಂದೆ ಬಂದು ಇಡೀ ತರಗತಿಗೆ ಒಂದು ಡೆಮಾನ್ಸ್ಟ್ರೇಷನ್ ಮಾಡಬೇಕು ಆ ಪರಿಕಲ್ಪನೆಯನ್ನು ಕಲಿಕೋಪಕರಣಗಳನ್ನು ಬಳಸಿ ಹೇಳ್ಕೊಡ್ಬೇಕು ಆವಾಗ ಸುಗಮಕಾರರು ಒಂದೊಂದು ಯಾವುದಾದ್ರೂ ಸದಸ್ಯರಿಗೆ ಕರೆದು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೇಳ್ತಾರೆ ಮೂರನೇ ಥರದ ಒಂದು ಎಕ್ಸ್ಪ್ಲೋರ್ ಅಂದರೆ ಈ ಪ್ರತಿಯೊಂದು ಗುಂಪಲ್ಲಿ ಆ ಗುಂಪಲ್ಲಿ ಬೇರೆ ಬೇರೆ ಸದಸ್ಯರಿಗೆ ಒಂದೊಂದು ಜವಾಬ್ದಾರಿ ಕೊಟ್ಟಿರ್ತಾರೆ ಸುಗಮಕಾರರು ಅದನ್ನು ಅವರು ಮಾಡ್ತಾರೆ ಅಂದರೆ ಎ ಒಂದು ಪ್ರಾಬ್ಲಮನ್ನು ಕೊಡು ಬಿ ನೀನು ಇಂಥ ಕೆಲಸ ಮಾಡು ಸಿ ನೀನು ನೋಡು ಬಿ ಏನು ಮಾಡ್ತಾನಂತ ಡಿ ನೀನು ಅದರ ಉತ್ತರವನ್ನು ಹೇಳು ಇ ಅದನ್ನು ಎಕ್ಸ್ಪ್ಲೇನ್ ಮಾಡು ಇಲ್ಲಾಂದರೆ ಎಫ್ ಒಂದು ಬ್ಯಾಂಕ್ ಆಗಿರು ಹೀಗೆ ಬೇರೆ ಬೇರೆ ಅವರಿಗೆ ಜವಾಬ್ದಾರಿ ಕೊಟ್ಟಿರ್ತಾರೆ ಆ ಜವಾಬ್ದಾರಿಗಳನ್ನು ಆ ಸದಸ್ಯರು ವಹಿಸಬೇಕಾಗತ್ತೆ ಸೊ ಇದು ಬೇರೆ ಬೇರೆ ರೀತಿಯಲ್ಲಿ ನಾವು ಎಕ್ಸ್ಪ್ಲೋರ್ ಮಾಡಿರ್ತೀವಿ ಹಾಗೇನೇ ಎಕ್ಸ್ಪ್ಲೇನ್ ಸುಗಮಕಾರರು ಯಾರಾದರೂ ಒಂದು ಸದಸ್ಯರಿಗೆ ಎದ್ದು ನಿಂತು ಅವರು ಗುಂಪಲ್ಲಿ ಏನು ಮಾಡಿದ್ರು ಇದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ವಿವರಣೆ ಕೊಡಲಿಕ್ಕೆ ಹೇಳ್ತಾರೆ ಅವರದನ್ನು ವಿವರಿಸಬೇಕು ಈ ಎಕ್ಸ್ಪ್ಲೋರ್ ಮತ್ತು ಈ ಎಕ್ಸ್ಪ್ಲೇನ್ ಸ್ಟೇಜ್ ಜೊತೆಯಲ್ಲಿ ಹೋಗುತ್ತೆ ಅಂದರೆ ಎಕ್ಸ್ಪ್ಲೋರ್ ಆದಂಗೆನೇ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ ಸೊ ಯಾವ ರೀತಿಯಲ್ಲಿ ಅವರು ಎಕ್ಸ್ಪ್ಲೋರ್ ಮಾಡ್ತಾರೋ ಅದಕ್ಕೆ ಎಕ್ಸ್ಪ್ಲೇನ್ ಸ್ಟೇಜ್ ಇಮಿಡಿಯೇಟ್ ಆಗಿ ಆಗುತ್ತೆ ಇದರಲ್ಲಿ ಈ ಸುಗಮಕಾರರಿಗೆ ಏನು ಗೊತ್ತಾಗುತ್ತೆ ಅಂದರೆ ಮಕ್ಕಳಿಗೆ ಆ ಪರಿಕಲ್ಪನೆ ಬಗ್ಗೆ ವಿಚಾರ ಬಂದಿದೆಯೋ ತಿಳಿದಿದ್ದಾರೋ ಈ ವಿಷಯ ಅವರಿಗೆ ಗೊತ್ತಾಗುತ್ತೆ ಈ ಎಲ್ಯಾಬ್ರೇಟ್ ಸ್ಟೇಜಲ್ಲಿ ಹಂತದಲ್ಲಿ ನಾವೇನು ಮಾಡ್ತೀವಂದ್ರೆ ಪ್ರತಿಯೊಂದು ಗುಂಪಿಗೆ ಬೇರೆ ಬೇರೆ ಕಲಿಕೋಪಕರಣಗಳನ್ನು ಕೊಡ್ತೀವಿ ಸೊ ಪ್ರತಿ ಗುಂಪಿಗೆ ಒಂದೇ ಪರಿಕಲ್ಪನೆಯನ್ನು ಬೇರೆ ಬೇರೆ ಕಲಿಕೋಪಕರಣಗಳ ಮೂಲಕ ಕಲ್ತುಕೊಳ್ಳಲಿಕ್ಕೆ ಆಗುತ್ತೆ ಇದರಲ್ಲಿ ನಾವು ಇನ್ನೊಂದು ಏನು ನೋಡಬಹುದಂದರೆ ತುಂಬ ಕ್ರಾಸ್ ಲರ್ನಿಂಗ್ ಆಗುತ್ತೆ ಅಂದರೆ ಪ್ರತಿಯೊಂದು ಮಗು ಕಲಿಕೆ ಮಾಡುವ ವಿಧಾನ ಬೇರೆ ಇರುತ್ತೆ ಸೊ ಇಲ್ಲಿ ಗುಂಪಲ್ಲಿ ಕಲಿಯುವಾಗ ಆ ಕಲಿಕೆಯ ವಿಧಾನವನ್ನು ಬೇರೆ ಮಕ್ಕಳು ತಿಳ್ಕೊಳ್ತಾರೆ ಅಂದರೆ ಅವರ ಗುಂಪಲ್ಲಿರೋ ಸದಸ್ಯರು ಯಾವ ಕಲಿಕೆಯ ಒಂದು ಸ್ಟೈಲ್ ಅಥವಾ ಶೈಲಿಯನ್ನು ಬಳಸಿದ್ದಾರೆ ಇವರು ಅದನ್ನು ತಿಳ್ಕೊಂಡು ಕಲಿಬಹುದು ಈ ಗುಂಪು ಕಲಿಕೆಯಿಂದ ಪ್ರತಿಯೊಂದು ಮಗುವಿಗೆ ಕಲಿಕೆ ಮಾಡಲು ಸಾಧ್ಯವಾಗತ್ತೆ ಮತ್ತೆ ಈ ತರಗತಿ ಇರುವ ಪ್ರತಿಯೊಂದು ಮಗುವಿಗೆ ಗಣಿತ ಕಲಿಕೆ ಆಗಲು ಸಾಧ್ಯವಾಗುತ್ತೆ ಒಂದು ಪರಿಕಲ್ಪನೆಗೆ ಪ್ರತಿಯೊಂದು ಗುಂಪಲ್ಲಿ ಬೇರೆ ಕಲಿಕೋಪಕರಣಗಳು ಇರ್ಬೋದು ಅಂದರೆ ಒಂದು ಗುಂಪಲ್ಲಿ ಬೇಸ್ ಬೇಸ್ಟೆನ್ ಬ್ಲಾಕ್ ಇರ್ಬೋದು ಒಂದು ಗುಂಪಲ್ಲಿ ಮನಿ ಇರ್ಬೋದು ಇನ್ನೊಂದು ಗುಂಪಲ್ಲಿ ಅಬಕಸ್ ಇರ್ಬೋದು ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ಮಕ್ಕಳಿಗೆ ಯಾವಾಗಲೂ ಇನ್ನೊಂದು ಈ ಕಲಿಕೋಪಕರಣಗಳನ್ನು ಬಳಸೋ ಉತ್ಸಾಹ ಇರುತ್ತೆ ಸೊ ನಾನು ಹೇಗೆ ನನ್ನದು ಬೇಗ ಈ ಕಲಿಕೋಪಕರಣಗಳ ಜೊತೆಯಲ್ಲಿ ಈ ಪ್ರಾಬ್ಲಮ್ ಸಾಲ್ವ್ ಮಾಡಿ ನಾನು ಅದನ್ನು ಪಡಿಬಹುದು ಅಂತ ಅವರು ಆ ಉತ್ಸಾಹದಲ್ಲಿ ಬೇಗ ಬೇಗ ಕಲಿಕೆಯನ್ನು ಮಾಡ್ತಾರೆ ಸಾಂಪ್ರದಾಯಿಕ ಕಲಿಕೆಯಿಂದ ಬೇರೆ ಆಗಿರುವ ಈ ಗುಂಪು ಕಲಿಕೆಯಲ್ಲಿ ತುಂಬ ಉತ್ಸಾಹ ಮತ್ತು ಖುಷಿ ಇರುತ್ತೆ ಅದರಿಂದಾಗಿ ಕಲಿಕೆಯು ತುಂಬ ಚೆನ್ನಾಗಿ ಆಗುತ್ತೆ ಪ್ರತಿಯೊಂದು ಮಗುವು ಉತ್ಸಾಹದಿಂದ ಕಲಿತಿರೋದ್ರಿಂದಾಗಿ ಆ ಕಲಿಕೆ ಪರ್ಮನೆಂಟಾಗಿ ಅವರ ಜೊತೆಯಲ್ಲಿ ಇರುತ್ತೆ ಪರಿಕಲ್ಪನೆಗಳು ಸ್ಪಷ್ಟವಾಗಿ ಇರುತ್ತೆ ಈ ಒಂದು ವಿಧಾನದಲ್ಲಿ ಶಾಲೆಯಲ್ಲಿ ಗಲಾಟೆ ಆಗುವ ಸಾಧ್ಯತೆ ಇದೆ ಅಂದರೆ ತುಂಬ ನಾಯ್ಸ್ ಅಂತ ನಾವೇನು ಕಲಿತೀವೋ ಶಬ್ದ ಇರುತ್ತೆ ಯಾಕಂದರೆ ಮಕ್ಕಳಲ್ಲಿ ಉತ್ಸಾಹ ಇರುತ್ತೆ ಸೊ ಅವರು ಗಲಾಟೆ ಮಾಡ್ತಾರೆ ಸಹಪಾಠಿಗಳ ಹತ್ರ ಮಾತಾಡ್ತಾ ಇರ್ತಾರೆ ಸೊ ನಮ್ಗೆ ಕಿ ಕೀ ಅದು ತುಂಬ ಗಲಾಟೆ ಆಗ್ತಾ ಇದೆ ಅಂತ ಆದರೆ ಇದು ಖುಷಿಯಲ್ಲಿ ಒಂದು ಕಲಿಕೆ ಆಗೋದ್ರಿಂದ ಈ ಗಲಾಟೆ ಇದೆ ಸೊ ನಾವೇನು ಹೇಳ್ತೀವಂದರೆ ಇದಕ್ಕೆ ಪಾಸಿಟಿವ್ ನಾಯ್ಸ್ ಅಂತ ಹೇಳ್ತೀವಿ ಇದರಿಂದ ಚೆನ್ನಾಗಿ ಕಲಿಕೆ ಆಗೋದ್ರಿಂದಾಗಿ ಇದು ಗಲಾಟೆ ಅಂತ ತಿಳ್ಕೊಳ್ಬಾರ್ದು ಈ ಸುಗಮಕಾರರು ಇದರಿಂದ ಖುಷಿಯಾಗಬೇಕಂದ್ರೆ ಆಗಬೇಕಂದ್ರೆ ಅವರು ಏನಕ್ಕೆ ಕಲಿಕೆ ಮಾಡ್ತಾ ಇದ್ದಾರೋ ಅದು ಸಾಧ್ಯವಾಗ್ತಾ ಅವರು ಖುಷಿ ಪಡಬೇಕು ಈ ಗುಂಪು ಕಲಿಯಕ್ಕೆ ಸಮಯದಲ್ಲಿ ಗಲಾಟೆ ಆಗಬಾರ್ದು ಶಿಸ್ತು ಅನ್ನು ಪಾಲನೆ ಮಾಡಬೇಕಂದ್ರೆ ಸುಗಮಕಾರರು ಕೆಲವು ನಿಯಮಗಳನ್ನು ಮಾಡಬೇಕು ಮಕ್ಕಳು ಏನು ಮಾಡಬಹುದು ಏನು ಮಾಡಬಾರ್ದು ಅವರಿಗೆ ಮೊದಲೇ ಹೇಳಿಬಿಟ್ರೆ ಈ ತೊಂದರೆಗಳು ಬರುವ ಸಾಧ್ಯತೆ ಇಲ್ಲ ಆದ್ರೂ ಈ ಒಂದು ಶಬ್ದ ಅಥವಾ ಈ ಗೊಂದಲಗಳು ಇರೋದ್ರಿಂದಾಗಿಯೇ ಕಲಿಕೆ ತುಂಬ ಸುಂದರವಾಗಿ ನಡೀತಾ ಇದೆ ಅಂತ ಸುಗಮಕಾರರು ಅನಿಸ್ಕೊಳ್ಬೇಕು ಸುಗಮಕಾರರು ಏನು ನೋಡಬೇಕಂದ್ರೆ ಅವರು ಮಾತಾಡುವ ವಿಷಯ ಆ ಪರಿಕಲ್ಪನೆಯ ಅಂತ ನೋಡಬೇಕು ಅವ್ರು ಬೇರೆ ವಿಚಾರ ಅಂದರೆ ಶಿಸ್ತು ನಿಯಮಗಳನ್ನು ಪಾಲನೆ ಮಾಡಬೇಕಾಗತ್ತೆ ಅವ್ರ ಪರಿಕಲ್ಪನೆ ಬಗ್ಗೆ ಮಾತಾಡ್ತಾರಂದರೆ ಅದು ಒಳ್ಳೆಯದೇ ಅಂತ ತಿಳ್ಕೊಳ್ಬೇಕಾಗತ್ತೆ ಇವಾಗ ನಾವು ಕಿಟ್ಟಲ್ಲಿ ಕೆಲವೊಮ್ಮೆ ಎಲ್ಲ ಗುಂಪಿಗೆಗಳಿಗೆ ಆಗುವಷ್ಟು ಕಲಿಕೋಪಕರಣಗಳು ಇರೋದಿಲ್ಲ ಆವಾಗ ನಾವೇನು ಮಾಡಬಹುದು ಒಂದಂದರೆ ಒಂದು ಗುಂಪಿಗೆ ಅಬಕಸ್ ಕೊಟ್ಟರೆ ಒಂದು ಗುಂಪಿಗೆ ಪ್ಲೇ ಮನಿ ಕೊಡ್ಬೋದು ಒಂದು ಗುಂಪಿಗೆ ಬೇಸ್ಟೆಂಡ್ ಬ್ಲಾಕ್ ಕೊಡ್ಬೋದು ಅದು ಒಂದು ರೀತಿ ಆವಾಗ ಎಲ್ಲ ಗುಂಪುಗಳಿಗೂ ಒಂದು ಕಲಿಕೋಪಕರಣಗಳು ಸಿಗುತ್ತೆ ಈ ಆಟಿಕೆ ಹಣ ನಮ್ಮ ಹತ್ರ ತುಂಬ ಇರೋದ್ರಿಂದಾಗಿ ಪ್ರತಿ ಗುಂಪಿಗೂ ಆಟಿಕೆ ಹಣ ಕೊಡಲಿಕ್ಕಾಗುತ್ತೆ ಅದು ಸಾಲುದಿಲ್ಲ ಅಂತ ಬಂದರೆ ನಾವು ಸ್ಥಳೀಯ ವಸ್ತುಗಳನ್ನು ಬಳಸಿ ಅಥವಾ ಡೂ ಇಟ್ ಯುವರ್ ಸೆಲ್ಫ್ ಅಂದರೆ ನಾವಾಗಿ ನಾವು ಆ ಕಲಿಕೋಪಕರಣಗಳು ಮಾಡಿಕೊಳ್ಬಹುದು ಸೊ ಪ್ರತಿ ಗುಂಪಿಗೆ ಒಂದು ಬರುವಂತೆ ಅವರ ಬುಕ್ ಕವರಿಂದ ಇಲ್ಲಾಂದರೆ ಕಾರ್ಡ್ಬೋರ್ಡ್ಗಳಿಂದ ಅದರಿಂದ ಅವರು ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ ಈ ಗಣಿತ ಕಿಟ್ಟನ್ನು ನಾವು ಸಾಮಾಜಿಕ ಒಳಿತಿಗಾಗಿ ಮಾಡಿದ್ರಿಂದಾಗಿ ಇದರ ಮೇಲೆ ಯಾರ ಹಕ್ಕು ಇರೋದಿಲ್ಲ ಇದನ್ನು ಕ್ರಿಯೇಟಿವ್ ಕಾಮನ್ಸಲ್ಲಿ ಹಾಕಿರೋದ್ರಿಂದಾಗಿ ಯಾರಾದರೂ ಯಾವ ಶಿಕ್ಷಕರು ಬೇಕಂದರೆ ಇದನ್ನು ಡೂ ಇಟ್ ಯುವರ್ ಸೆಲ್ಫ್ ಬಳಸಿ ಇದನ್ನು ರೆಪ್ಲಿಕೇಟ್ ಮಾಡಬಹುದು ಅವರದೇ ಆದ ಟಿ ಎಲ್ ಎಮ್ಗಳನ್ನು ಅವರು ರಚನೆ ಮಾಡಬಹುದು ಒಂದೇ ತರಗತಿಯಲ್ಲಿ ನಾಲ್ಕು ಐದು ಹೀಗೆ ಬೇರೆ ಬೇರೆ ಬಹುವರ್ಗದ ಮಕ್ಕಳಿದ್ರೆ ನಾವೇನು ಮಾಡಬೇಕಾಗತ್ತಂದರೆ ಈ ಪಠ್ಯಕ್ರಮವನ್ನು ಪುನರ್ವಿಂಗಣನೆ ಮಾಡಬೇಕು ಆವಾಗ ಒಂದು ಕಾಲಾವಧಿಯಲ್ಲಿ ಒಂದೇ ಪರಿಕಲ್ಪನೆ ಬರುವಂಗೆ ಸೊ ಮೂರನೇ ತರಗತಿಯನ್ನು ಸಂಕಲನ ಮಾಡತ್ತಂದರೆ ನಾಲ್ಕನೇ ತರಗತಿಯನ್ನು ಸಂಕಲನೇ ಮಾಡ್ತದಂದ್ರೆ ಜೊತೆಯಲ್ಲಿ ಕೂತ್ಕೊಂಡು ಅವ್ರ ಗುಂಪು ಕಲಿಕೆ ಮಾಡಲು ಸಾಧ್ಯವಾಗುತ್ತೆ